ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀ ರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜಿನೀಂ ಶ್ರೀಚಕ್ರಾಂಚಿತ ರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀ ಶಂಕರ ನಮನ ಕಾರ್ಯಕ್ರಮದ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಯತಿವರೇಣ್ಯರೇ, ಎಲ್ಲ ಗೌರವಾನ್ವಿತರೇ, ಸಮ್ಮುಖದಲ್ಲಿ ಉಪಸ್ಥಿತರಿರುವ ಎಲ್ಲ ಮಹಾತೆಯರೇ, ಮಹಾಜನರೇ, ಬೆಳಗ್ಗಿನಿಂದ ಶ್ರೀ ಶಂಕರಾಚಾರ್ಯರ ಸ್ಮರಣೆಯನ್ನು ನಾವು ಅನೇಕ ವಿಧದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಪೂರ್ವಾನ್ನದಲ್ಲಿ ಶಂಕರ ಭಾಷ್ಯಾಮೃತ ವಾಹಿನಿಯ ಸಮಾರೋಪದ ಒಂದು ಸಂದರ್ಭದಲ್ಲಿ ಅಂತೂ ನೇರವಾಗಿ ಅವರ ತೈತ್ತಿರಿಯೋಪನಿಷತ್ ಭಾಷ್ಯದ ಬಗ್ಗೆ ಚಿಂತನೆ, ಹಾಗೆ ಮಠದ ಎಲ್ಲ ಮೂಲೆ ಮೂಲೆಗಳಲ್ಲಿ ಶ್ರೀ ಶಂಕರಾಚಾರ್ಯ ವಿರಚಿತ ಸ್ತೋತ್ರಗಳ ಪಠನ, ಶ್ರೀ ಶಂಕರ ಭಗವತ್ಪಾದರ ಸನ್ನಿಧಿಯಲ್ಲಿ ವಿಶೇಷ ಮಹಾಪೂಜೆ, ಇವೆಲ್ಲ ನಡೆದವು. ಈಗಲೂ ನಾವು ಅನೇಕ ಬೇರೆ ಬೇರೆ ಪ್ರಕಾರದಲ್ಲಿ ಅವರ ಸ್ಮರಣೆಯನ್ನೇ ಮಾಡ್ತಾ ಇದ್ದೀವಿ. ಅದರಿಂದ ಶಂಕರಾಚಾರ್ಯರಿಗೆ ನೇರವಾಗಿಯೋ ಪರೋಕ್ಷವಾಗಿಯೋ ನಮಸ್ಕರಿಸುವುದೇ ಈ ಕಾರ್ಯಕ್ರಮದ ಕೇಂದ್ರ ವಿಷಯ. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿದ್ದಾವೆ. ಒಂದು ಯೋಗ ಪ್ರಕಾಶಕ್ಕೆ ಎನ್ನುವ ಪುಸ್ತಕದ ಲೋಕಾರ್ಪಣೆ. ಪುಸ್ತಕ ಅದರಲ್ಲಿ ಏನಿದೆ ಇತ್ಯಾದಿಗಳನ್ನು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಪುಸ್ತಕ ಹೊರಗೆ ಬಂದಿದ್ದರಿಂದ ಬರೆದಂಥ ನನಗೂ ತುಂಬ ಸಂತೋಷ ಆಗಿದೆ. ಒಂದು ಮಾತಿದೆ, ಮನೆಯಲ್ಲಿ ಪುತ್ರೋತ್ಸವ, ಮಠದಲ್ಲಿ ಪುಸ್ತಕೋತ್ಸವ. ಅಷ್ಟು ಸಂತೋಷ ಆಗಿದೆ. ಆ ಒಂದು ಪುಸ್ತಕದಲ್ಲಿ ಪತಂಜಲಿಗಳ ಯೋಗ ಸೂತ್ರದ ಮೂರು ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಬರಿತಾ ಹೋಗಿದ್ದಿದೆ. ವಾಚಸ್ಪತಿ ಮಿಶ್ರರ ವ್ಯಾಖ್ಯಾನ ಸಮೇತ ವ್ಯಾಸಭಾಷ್ಯ, ಶ್ರೀ ಸದಾಶಿವ ಬ್ರಹ್ಮೇಂದ್ರರ ಯೋಗ ಸುಧಾಕರ, ಹಾಗೂ ಭೋಜರಾಜನ ರಾಜಮಾರ್ತಂಡ, ಈ ಮೂರು ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಬರಿತಾ ಹೋಗಿದ್ದಿದೆ. ಒಂದಿನ ನಾವು ವರದಹಳ್ಳಿಗೆ ಹೋಗಿದ್ದಾಗ ಪಕ್ಕದಲ್ಲಿ ಕಾನ್ಲೆ ಶ್ರೀಧರ ಅಂತ ಬರೀದಾರಿಲ್ಲ, ಬಂದಿದ್ದಾರಿಲ್ಲ ಗೊತ್ತಿಲ್ಲ, ಅವ್ರಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ಅವ್ರ ಮನೆಗೆ ನಾವು ಹೋಗಿದ್ದೀವಿ, ಒಂದು ದಿವಸ ಅಲ್ಲಿ ತಂಗಿದ್ವಿ. ಅವರೊಂದು ಪುಸ್ತಕ ತಂದುಕೊಟ್ರು, ಶೀಗಹಳ್ಳಿ ಶಿವಾನಂದರಿಂದ ನನ್ನ ತಂದೆಗೆ ಅನುಗ್ರಹಿಸಲ್ಪಟ್ಟ ಪುಸ್ತಕ, ಯೋಗ ಸೂತ್ರದ ವ್ಯಾಖ್ಯಾನ ಕನ್ನಡದ ಅನುವಾದ ಇದೆ, ಇದು ನಿಮಗೇನಾದ್ರು ಉಪಯೋಗ ಬರ್ತದೆ ನೋಡ್ರಿ ಅಂತ ನಮಗಂತಂದು ಕೊಟ್ರು. ನಾವು ಅದನ್ನು ತಗೊಂಡು ನೋಡಿದ್ವಿ, ಅದು ಏನು ಯಾರ ವ್ಯಾಖ್ಯಾನ ಅಂತ ಮೊದಲು ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು ಅದು ಭೋಜರಾಜನ ವ್ಯಾಖ್ಯಾನ ಅಂತೇಳಿ. ಒಬ್ಬ ಅರುಣಾಚಲ ಶಾಸ್ತ್ರಿ ಅಂತ ಚಿಕ್ಕಬಳ್ಳಾಪುರದ ಸಮೀಪದವರು ಕನ್ನಡದಲ್ಲಿ ಅದರ ಹಳೆ ಕನ್ನಡದಲ್ಲಿ ಅದನ್ನು ಅನುವಾದನೂ ಮಾಡಿದರು. ಸುಮ್ಮನೆ ಇದನ್ನು ಓದಲಿಕ್ಕೆ ಕೂತ್ರೆ
ಓದ್ ಮುಗಿಲಿಕ್ಕೆ ಆಗೋದಿಲ್ಲ ಮಠದಲ್ಲಿ, ನೀವೆಲ್ಲ ಓದ್ಲಿಕ್ಕೆ ಕೊಡೋದಿಲ್ಲ ನಮಗೆ. ಹೀಗಾಗಿ ಓದೋದಕ್ಕೊಂದು ವ್ಯಾಜ ಬೇಕು. ಅದಕ್ಕೆ ನಾವು ಮಾಡಬೇಕು, ಬರೀಲಿಕ್ಕೆ ಶುರು ಮಾಡಬೇಕು. ಅಷ್ಟೊತ್ತಿಗೆ ಸರಿಯಾಗಿ ವಿಜಯ ಕರ್ನಾಟಕ ಪತ್ರಿಕೆಯ ಆಗಿನ ಸಂಪಾದಕರು ಬೆಂಗಳೂರಲ್ಲಿ ವಾಸ್ತವ್ಯ ಇದ್ದಾಗ ಬಂದು ಕೇಳಿಕೊಂಡ್ರು, ನೀವು ನಮ್ಮ ಪತ್ರಿಕೆಯಲ್ಲಿ ಏನಾದರೂ ಒಂದು ವಾರಕ್ಕೊಂದು ಲೇಖನ ಬರೀಬೇಕು ಅಂತ. ಹಾಂ ಸರಿ ಆಯ್ತು, ಇದ್ದರೆ ಇಟ್ಕೊಂಡು ಬರಿತಾ ಹೋಗೋಣ. ಪತ್ರಿಕೆಯಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ಪ್ರತಿ ವಾರ ಒಂದು ಬರೀಲೇಬೇಕು, ಅದು ಊಟ ಬಿಟ್ಟಾಗಲಿ ನಿದ್ದೆ ಬಿಟ್ಟಾಗಲಿ ಬರೀಲೇಬೇಕು. ಹೀಗಾಗಿ ಆ ಒಂದು ಬರೀಲೇಬೇಕು ಅನ್ನುವಂಥ ಒತ್ತಡ ಇದೆಯಲ್ಲ, ಅದು ಬರೆಸ್ತು. ತಿಳುವಳಿಕೆಗೋಸ್ಕರ ನನ್ನ ತಿಳುವಳಿಕೆಯನ್ನು ಬರಹ ರೂಪದಲ್ಲಿಟ್ಟರೆ ಅದು ಸ್ಪಷ್ಟ ಆಗ್ತದೆ, ಅದರಲ್ಲಿರೋ ಅಂಕುಡೊಂಕುಗಳು ನನಗೆ ಗಮನಕ್ಕೆ ಬರ್ತದೆ, ಅಥವಾ ವಿದ್ವಾಂಸರಿಗೆ ತೋರಿಸಿ ಸರಿ ಮಾಡ್ಕೊಳ್ಳಿಕ್ಕಾಗ್ತದೆ ಅಂತೇಳಿ ಬರೆಯಲಿಕ್ಕೆ ಶುರು ಮಾಡಿದ್ದು. ಕ್ರಮೇಣ ನಮಗೆ ಉಳಿದ ಪುಸ್ತಕಗಳು ಕೂಡ ಜೊತೆಯಲ್ಲಿ ಸಿಕ್ಕಿದ್ವು. ಈ ಸಂದರ್ಭದಲ್ಲಿ ಇನ್ನೊಬ್ಬ ಪ್ರಾತಸ್ಮರಣೆ ನೆನಪು ಮಾಡ್ಕೊಳ್ಳೇಬೇಕು. ಸ್ವಾಮಿ ಅಚಲಾನಂದ ಸರಸ್ವತಿ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದರು, ರಾಮಕೃಷ್ಣ ಪರಂಪರೆಯವರಲ್ಲ, ವೇದಾಂತದೊಳಗೆ ಮೊಟ್ಟ ಮೊದಲು ಪ್ರವೇಶ ಮಾಡಿಸ್ತಾರೆ ಅವರು ನನಗೆ. ವಿದ್ವತ್ ಕೊನೆಯ ವರ್ಷ ಓದ್ತಾ ಇರಬೇಕಾದ್ರೆ ಅವರೆಲ್ಲೂ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ವಾಸ ಇದ್ದರು. ಪರೀಕ್ಷೆಗೆ ಒಂದು ತಿಂಗಳ ಮುಂಚೆ ಓದಲಿಕ್ಕೆ ಅಂತ ಅಲ್ಲಿ ಹೋಗ್ಕೋತಿದ್ದು ಓದಲಿಕ್ಕೆ. ಅವರ ಕಪಾಟಿನಲ್ಲ ಪುಸ್ತಕ ಅಲ್ಲಿತ್ತು, ಈ ಪುಸ್ತಕ ಸಿಕ್ತು, ವ್ಯಾಸಭಾಷ್ಯ ವಾಚಸ್ಪತಿ ವ್ಯಾಖ್ಯಾನ ಸಮೇತ. ಈ ಪುಸ್ತಕ ನಾನು ಕೊಡ್ತೀರಾ ಅಂತ ಕೇಳಿದೆ. ಓ ಧಾರಾಳವಾಗಿ ತಗೋ ಅಂತ ಕೈ ಎತ್ತು ಕೊಟ್ಬಿಟ್ರು. ಇಂದಿಗೂ ಅದೇ ಪುಸ್ತಕನೇ ಇದೆ. ಭಾಳ ದಿವಸದಿಂದ ಅವರಷ್ಟು ಕಳಕಳೆಯನ್ನು ಕೊಟ್ಬಿಟ್ರಲ್ಲಪ್ಪ, ಇದು ಏನಾದ್ರು ಸದುಪಯೋಗ ಮಾಡಬೇಕಾಗಿತ್ತು ಅನ್ನೋ ಭಾವನೆ ಇತ್ತು. ಈ ಕಡೆ ಭೋಜನರಾಜ ಬಂದ, ಅಚಲಾನಂದರು ಕೊಟ್ಟ ಪುಸ್ತಕ ಬಂತು. ಒಂದೆರಡು ದಿನಗಳಲ್ಲೇ ದೈವಿ ಕೃಪೆಯಿಂದ ಸದಾಶಿವ ಬ್ರಹ್ಮೇಂದ್ರ ಯೋಗ ಸುಧಾಕರು ಸಿಕ್ಬಿಡ್ತು. ಮೂರು ಹಿಡ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ದು. ಅದು ಕೊನೆಯಲ್ಲಿ ಈ ರೂಪಕ್ಕೆ ಬಂದು ಮುಟ್ಟಿದೆ ಭಗವಂತನ ಅನುಗ್ರಹದಿಂದ. ಅದನ್ನು ಎಲ್ಲರೂ ಓದರಿಂದ ನಮ್ಮ ಆಶಯ. ವಿಶೇಷವಾಗಿ ಯೋಗದ ಬಗ್ಗೆ ಚಿಂತನೆ ಮಾಡುವ ಕಳಕಳಿ ಉಳ್ಳವರು, ಮತ್ತು ವಿಶೇಷವಾಗಿ ಅದನ್ನು ಸಾಧನೆ ಮಾಡಬೇಕು ಅಂತಕ್ಕಂತಹ ಕಳಕಳಿ ಉಳ್ಳವರು ಅವಶ್ಯ ಓದರಿ ಅಂಥೇಳಿ ನಮ್ಮ ಕಳಕಳಿ. ಪ್ರತಿಯೊಬ್ಬರೂ ಅಂತರಂಗದಲ್ಲಿ ಯೋಗಿಗಳಾಗಬೇಕು. ಹೊರಗೆ ಏನು ಬೇಕಾದ್ರೂ ಆಗಿರ್ಬೋದು, ನಾವು ಗೃಹಸ್ಥರಾಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ನೌಕರಸ್ಥರಾಗಿರ್ಬೋದು, ಕೃಷಿಕರಾಗಿರ್ಬೋದು, ವೈದಿಕರಾಗಿರ್ಬೋದು, ಲೌಕಿಕರಾಗಿರ್ಬೋದು, ಅಂತರಂಗದಲ್ಲಿ ನಾವು ಯೋಗ ಸಾಧನೆಯ ಪ್ರವೃತ್ತಿಯನ್ನು ಇಟ್ಕೊಂಡಿರಬೇಕು. ಅದರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಡಿವಿಜಿಯವರ ಮಾತು, ಎರಡು ಕೋಣೆಗಳ ನೀಮ್ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರ ಆಟಗಳ ನಾಡು, ವಿರಮಿಸೊಬ್ಬೆನೆ ಮೌನ ದೊಳಮನೆಯ ವಿಶ್ರಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಅಂದರೆ ನಮ್ಮ ಒಳಗಿನ ಮನೆಯನ್ನು ಯಾವಾಗಲೂ ಅದಕ್ಕೋಸ್ಕರ ನಾವು ಇಟ್ಕೊಂಡಿರಬೇಕು. ಅದಕ್ಕೆ ಬೇಕಾದ ತಿಳುವಳಿಕೆಯನ್ನು ಕೂಡ ಪಡ್ಕೊಳ್ಬೇಕು. ಅದಕ್ಕೆ ಇದೊಂದು ಪ್ರಯತ್ನ, ಈ ಪುಸ್ತಕ ಒಂದು ಪ್ರಯತ್ನ. ಇನ್ನೊಂದು ಸಂಗತಿ, ಈ ಭಾಗದ ಪ್ರತಿಯೊಂದು ಹಳ್ಳಿಗೆ ನೀವು ಹೋಗಿ ನೋಡಿದ್ರೆ ಒಂದೊಂದು ಗುರುಮೂರ್ತಿ ಇರ್ತದೆ, ಅಂದರೆ ಹಿಂದಿನ ಯಾರೋ ತಪಸ್ವಿಗಳ ಸಮಾಧಿ ಇರ್ತದೆ. ಪ್ರತಿಯೊಂದು ಊರಿನಲ್ಲೂ ಇರ್ತದೆ ಸಾಧಾರಣವಾಗಿ. ಅಂದ ಅರ್ಥ ಏನು, ಈ ಪ್ರದೇಶದಲ್ಲಿ ಹಿಂದೆ ತುಂಬ ಜನ ಯೋಗ ಸಾಧಕರಿದ್ದರು, ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗಿಬಿಟ್ಟಿದೆ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಅದು ಇತ್ತೀಚಿನ ಬಯಲುಸೀಮೆ ಕೆಲವು ಜಿಲ್ಲೆಗಳನ್ನ ನೋಡಿದಾಗ ಅಲ್ಲಿ ಪ್ರತಿ ಊರಿನಲ್ಲೂ ಒಬ್ಬರು ಇಬ್ಬರು ಸ್ವಾಮಿಗಳಿರ್ತಾರೆ. ಸ್ವಾಮಿಗಳು ಇಲ್ಲದೇ ಇದ್ದ ಊರವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು, ಇರ್ತಾರೆ. ಬಹುಶಃ ಅಂಥದೇ ಒಂದು ವಾತಾವರಣ ಈ ಭಾಗದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಇತ್ತು ಅಂತೇಳಿ ಅನ್ನಿಸ್ತದೆ. ನಮ್ಮ ಆಲೋಚನೆ ಇದು ಆಕಾಶಕ್ಕೆ ಏಣಿ ಸಾಚದಂಗೆ ಆಗ್ತದೆ ಗೊತ್ತಿಲ್ಲ, ಮುಂದೆ ಒಂದಲ್ಲ ಒಂದು ಕಾಲದಲ್ಲೂ ಮತ್ತೆ ನಮ್ಮ ಈ ಪ್ರದೇಶದಲ್ಲಿ ಕೂಡ ಅಂಥದೇ ಒಂದು ಪ್ರತಿ ಹಳ್ಳಿಗೂ ಯೋಗ ಸಾಧಕರು ಬರೋಂಗಾಗಬೇಕು. ಆ ಹಳೆ ವಾತಾವರಣ ಮತ್ತೆ ಎದ್ದು ಬರಬೇಕು. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಪ್ರಯತ್ನಗಳು ಅಗತ್ಯ ಇದೆ, ಆದರೆ ಹಾಗೆ ಬರಲಿ ಅಂತ ಆಶಯ.
ಶಂಕರ ನಮನ ಅಂತ ಹೇಳ್ತೀರಿ, ಯೋಗಶಾಸ್ತ್ರದ ಪುಸ್ತಕ ಬಿಡುಗಡೆ ಮಾಡ್ತೀರಿ, ಶಂಕರಾಚಾರ್ಯರು ಯೋಗ ದರ್ಶನವನ್ನು ಖಂಡನೆ ಮಾಡಿದ್ದಾರಲ್ಲ, ಸೂತ್ರಕಾರ್ಯ ಖಂಡನೆ ಮಾಡಿದ್ದ, ಏತೇನ ಯೋಗ ಪ್ರತ್ಯುಕ್ತ, ಅದಕ್ಕೂ ಇದಕ್ಕೂ ಎಲ್ಲಿ ಸಂಬಂಧ ಅಂತ ನೀವು ಒಂದು ಪ್ರಶ್ನೆಯನ್ನು ವಿದ್ವಾಂಸರ ಮನಸ್ಸಿನಲ್ಲೇ ಕೇಳ್ತಾ ಇದ್ದಾರೆ, ಕೇಳೋ ಸಹಜ. ಆದರೆ ಶಂಕರ ಭಗವತ್ಪಾದರು ಅಥವಾ ಅವರು ಯಾವ ಸೂತ್ರಕ್ಕೆ ಭಾಷ್ಯ ಬರೆದರು ಅಂತಹ ಸೂತ್ರಕಾರರು ವೇದವ್ಯಾಸರು ಯೋಗದರ್ಶನದ ಸೈದ್ಧಾಂತಿಕ ಭಾಗವನ್ನಷ್ಟೇ ಖಂಡನೆ ಮಾಡಿದ್ರು, ಅದರ ಸಾಧನಾ ಪಥ ಏನಿದೆಯಲ್ಲ ಅದನ್ನು ಖಂಡನೆ ಮಾಡಲಿಲ್ಲ, ಅದನ್ನು ಗೌರವಿಸಿದರು. ಅದಕ್ಕೆ ಅನೇಕ ಕಡೆ ಉಲ್ಲೇಖ ಸಿಗ್ತದೆ ನಮಗೆ. ಶಂಕರ ಭಗವತ್ಪಾದರೇ ಯೋಗ ತಾರಾವಳಿ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ, ಅಮೂಲ್ಯವಾದ ಯೋಗ ಗ್ರಂಥ. ಹಾಗೆ ನಾಲ್ಕನೇ ಅಧ್ಯಾಯದ ನಾಲ್ಕನೇ ಪಾದದ ಪ್ರದೀಪವದಾವೇಶ ಇತ್ಯಾದಿ ಅಧಿಕರಣದಲ್ಲಿ ಒಂದು ಮಾತನ್ನು ಶಂಕರ ಭಗವತ್ಪಾದರು ಹೇಳ್ತಾರೆ. ಏಷ ಏವ ಹಿ ಯೋಗಶಾಸ್ತ್ರೇಶ ಯೋಗ್ಯನಾಂ ಅನೇಕ ಶರೀರ ಯೋಗ ಪ್ರಕ್ರಿಯಾ. ವಿವರಣೆ ಹೆಚ್ಚಿಕೊಳ್ಳಿಕ್ಕೆ ಹೋಗೋದಿಲ್ಲ, ನೀವೆಲ್ಲ ತುದಿ ಕಾಲು ಕೂತಿದ್ದೀರಿ. ಯೋಗಶಾಸ್ತ್ರದಲ್ಲಿ ಏಕಕಾಲದಲ್ಲಿ ಯೋಗಿ ಅನೇಕ ಶರೀರವನ್ನು ಸ್ವೀಕರಿಸ್ತಾನೆ ಅನ್ನೋ ಭಾಗ ಬರ್ತದೆ, ಅದಕ್ಕೆ ಉಪಾಯಗಳೇನು, ಸಾಧನೆ ಹೆಂಗೆ ಮಾಡಬೇಕೆಲ್ಲ ಇದೆ. ಅದನ್ನು ಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಉಲ್ಲೇಖ ಮಾಡ್ತಾರೆ ಆ ಸಂದರ್ಭದಲ್ಲಿ. ಈ ರೀತಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನಾವಿದನ್ನು ಕಾಣ್ಬೋದು. ಅರ್ಥ ಏನು ಅಂದರೆ, ಯೋಗಶಾಸ್ತ್ರ ಕೊಡುವ ಸಾಧನಾ ಭಾಗ ಇದೆಯಲ್ಲ ಅದನ್ನು ಅವರು ಗೌರವಿಸಿದ್ದಾರೆ, ಸೈದ್ಧಾಂತಿಕ ಭಾಗ ಏನಿದೆಯಲ್ಲ ಅದನ್ನು ಮಾತ್ರ ಖಂಡಿಸಿದ್ದಾರೆ. ಅದರಿಂದ ಇದು ಅನುಚಿತ ಏನೂ ಅಲ್ಲ. ಇವತ್ತಿನ ಸಂದರ್ಭದಲ್ಲಿ ಶ್ರೀಶಂಕರರ ನಮನದ ಸಂದರ್ಭದಲ್ಲಿ ಯೋಗಶಾಸ್ತ್ರದ ಪುಸ್ತಕದ ಲೋಕಾರ್ಪಣೆ. ಇವತ್ತು ಇನ್ನೊಂದು ಹೊಸ ದಾಖಲೆ ಈ ಸ್ವರ್ಣವಲ್ಲಿ ಮಠದ ಇತಿಹಾಸಕ್ಕೆ ಸೇರ್ಪಡೆಯಾಗಿದೆ. ಅದೇನೆಂದರೆ ಸ್ವರ್ಣಪಥ ಎನ್ನುವ ಒಂದು ಚಲಚ್ಚಿತ್ರದ ಸಿಡಿ ಇಲ್ಲಿ ಬಿಡುಗಡೆಯಾಗಿದೆ. ಮಠದ ಸಾಕ್ಷ್ಯಚಿತ್ರ 25 ವರ್ಷದ ಸಂದರ್ಭದಲ್ಲಿ ಆಗಬೇಕಾದದ್ದಾಗಿತ್ತು, ಈಗ ಅದಾಗ್ತಾ ಇದೆ. 25 ವರ್ಷ ಏನೇನು ನಡೀತು ಅನ್ನುವಂಥ ದಾಖಲಿಸ್ತಕ್ಕಂಥ ಒಂದು ಪ್ರಯತ್ನ, ಒಂದು ಸ್ವಲ್ಪ ಮಠದ ಇತಿಹಾಸ ಪರಿಚಯ ಕೂಡ ಹಿಂದೆ ಇದೆ. ಅದನ್ನು ಹೊರಗೆ ತರಲಿಕ್ಕೆ ಅನೇಕ ಜನ ಶ್ರಮಿಸಿದ್ದಾರೆ. ಮೊನ್ನೆದಾಗಿ ಬಹಳ ಮುಖ್ಯವಾದ ಸೂಕ್ಷ್ಮವಾದ ಡೆಲಿಕೇಟ್ ವಿಷಯದ ಬಗ್ಗೆ ನಾವು ಸ್ಪರ್ಶ ಮಾಡಬೇಕಾಗಿದೆ. ಈ ಸಮಾರಂಭದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಪರ್ಶ ಮಾಡಿದ್ರು. ಅಶೋಕ್ ಭಟ್ರು ಪೀಠಕ್ಕೆ ಹಾಕಿದ್ರು, ಆಮೇಲೆ ಶ್ರೀ ಗೌರಿಶಂಕರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ರು, ಶ್ರೀ ಶ್ಯಾಮ್ ಭಟ್ರವರು ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ರು, ಹೀಗೆಲ್ಲ ಇದೆ. ಹೀಗಾಗಿ ಈ ವಿಷಯದ ಬಗ್ಗೆ ಸ್ಪರ್ಶ ಮಾಡದೇ ಇದ್ದರೆ ಆಗೋದಿಲ್ಲ ಅನ್ನೋ ಸ್ಥಿತಿ ಇದೆ. ಮೊದಲು ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು, ಈ ಒಂದು ಸಮಾರಂಭ, ಈ ಕಾರ್ಯಕ್ರಮ ಸುಮಾರು 15 ದಿವಸದ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಅಖಿಲ ಹವ್ಯಕ ಮಹಾಸಭೆಯ ಒಂದು ಅಮೃತ ಮಹೋತ್ಸವ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಪ್ರತಿಯಾಗಿ ಆಯೋಜಿಸಿದ ಸಮಾರಂಭ ಅಲ್ಲ, ಅದಕ್ಕೆ ವಿರುದ್ಧವಾಗಿ ಸಂಯೋಜನೆ ಮಾಡಿದ್ದಲ್ಲ ಈ ಕಾರ್ಯಕ್ರಮ. ಮೊಟ್ಟ ಮೊದಲು ನಾವು ಅದನ್ನು ನೆನಪಿಟ್ಕೊಳ್ಬೇಕು. ಈ ಕಾರ್ಯಕ್ರಮ ಮೊದಲನೇ ವರ್ಷ ಆಗಿತ್ತು, ಇದು ಸೆಪ್ಟೆಂಬರಲ್ಲಿ ಆಗೋದು ಅಂತಾಗಿತ್ತು ಒಂದ್ಸಲ, ಆಮೇಲೆ ಡಿಸೆಂಬರ್ನಲ್ಲಿ ಆಗೋದು ಅಂತ ಒಂದ್ಸಲ ನಿರ್ಧಾರ ಆಯಿತು, 23 ಡಿಸೆಂಬರ್ ಅಂತಾಯಿತು. ಎಡತೊರೆ ಸ್ವಾಮಿಗಳನ್ನು ಹೇಳ್ತಾ ಇದ್ದಾರೆ, ಅವರಿಗೆ ಮೈಸೂರು ಯೂನಿವರ್ಸಿಟಿ ಕಡೆಯಿಂದ ಒಂದು ಕೆಲಸ ತಪ್ಪಿಸ್ಕೊಳ್ಳಿಕ್ಕೆ ಆಗದೇ ಇದ್ದ ಕಾರಣದಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅದು ಮುಂದಾಕಿದ್ದಾಯಿತು. ಆಗಲೇ ಕೆಲವೇ ದಿನಗಳಲ್ಲೇ 23 ನಂತರ ಕೆಲವೇ ದಿನಗಳಲ್ಲೇ ಅಥವಾ 23ರ ಆಸ್ಪಾಸ್ನಲ್ಲೇ ಇದು ಮುಂದಿನ ದಿನಾಂಕ ಕೂಡ ನಿಶ್ಚಯ ಆಯಿತು, ಒಂದೆರಡು ದಿನಗಳಲ್ಲೇ. ಅದರಿಂದ ಮೊದಲೇ ನಿಶ್ಚಿತವಾದ ಕಾರ್ಯಕ್ರಮ ಆಗಿತ್ತು ಇದು. ಆದರೆ ಸಮಾಜದಲ್ಲಿ ಅಖಿಲ ಹವ್ಯಕ ಮಹಾಸಭೆಯ ಸಮಾರಂಭದ ಕಾರಣದಿಂದ ಅನೇಕ ತೀವ್ರವಾದ ಚರ್ಚೆಗಳು ನಡೀತಾ ಇದ್ದದ್ದು ಬಹುಶಃ ಈ ಸಮಾರಂಭಕ್ಕೆ ಇಷ್ಟು ಮಹತ್ವ ಬರೋದಕ್ಕೆ ಕಾರಣ ಅಂತ ನಾವು ಭಾವಿಸ್ತೇವೆ.
ಆ ತೀವ್ರವಾದ ಚರ್ಚೆಯಲ್ಲಿ ನಾವು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ, ನೀವೆಲ್ಲ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಿ. ಯಾಕಂದ್ರೆ ನಿಮ್ಮ ಹತ್ರ ತಲೆ ಕೆಡಿಸುವ ಕರ್ಣ ಪಿಶಾಚಿ ಉಂಟು, ನಮ್ಮ ಹತ್ರ ಇಲ್ಲ. ಅದು ನಮಗೆ ಉಪಯೋಗ ಮಾಡೋಕೆ ಬರೋದೇ ಇಲ್ಲ. ಎಂಥರ ಬೇಕು ಅಂತ ಅಲ್ಲಿ ಜೊತೆಯಲ್ಲಿದ್ದವನು ಹೇಳಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾನಾಗಿಯೇ ವಿಶೇಷವಾದ ಮಹತ್ವ ಬಂದುಬಿಟ್ಟಿದೆ. ಮತ್ತು ಇಲ್ಲಿ ಆ ವಿಷಯಗಳ ಪ್ರಸ್ತಾಪ ಕೂಡ ಆಗಿದೆ. ನಾವಿವತ್ತು ಅದರ ಬಗ್ಗೆ ಮಾತಾಡಬೇಕಾಗಿದೆ. ಯಾಕಪ್ಪ ಅಂತಂದರೆ, ವಾತಾವರಣ ಸಮಾಜದಲ್ಲಿ ಸಾಕಷ್ಟು ಹಾಳಾಗಿದೆ. ಎಷ್ಟು ಹಾಳಾಗಿದೆ ಅಂತಂದರೆ, ಒಂದು ಅನುಭವವನ್ನು ಹೇಳ್ತೇವೆ ನಿಮಗೆ. ಕಳೆದ ವರ್ಷ ನಾವೊಂದು ಆಶ್ರಮಕ್ಕೆ ಹೋಗಿದ್ವಿ. ಅನೇಕ ಜನ ಸಮಾಜಗಳಿದ್ದಾರೆ, ಒಂದು ಆಶ್ರಮಕ್ಕೆ ಹೋಗಿದ್ದೀವಿ. ಸಾಯಂಕಾಲ ವಾಸ್ತವ್ಯ ಇತ್ತು ಅಲ್ಲಿ, ಮೊದಲು ನಿಶ್ಚಯ ಕೊಂಡ ಪ್ರಕಾರ ಸಾಯಂಕಾಲ ವಾಸ್ತವ್ಯ ಇತ್ತು. ಗೆಸ್ಟ್ ಹೌಸ್ನಲ್ಲಿ ನಮಗೆ ವಾಸ್ತವ್ಯ ಕೊಟ್ಟರು. ಅದೇ ಹೊತ್ತಿಗೆ ಸರಿಯಾಗಿ ನಮ್ಮ ನೋಡಲಿಕ್ಕೆ ಯಾರು ಆ ಪ್ರದೇಶದಲ್ಲಿ ವಾಸವಾಗಿದ್ದ ಮಠದ ಶಿಷ್ಯರು ಪತ್ನಿ ಪುತ್ರ ಸಮೇತ ಪರಿವಾರ ಸಮೇತ ಬಂದಿದ್ದರು. ಆಗ ಅಲ್ಲಿ ಸ್ವಾಮಿಗಳೊಬ್ಬರು ಹೇಳಿದ್ರು, ಈ ಗೆಸ್ಟ್ ಹೌಸ್ನಲ್ಲಿ ಇದಕ್ಕೆ ಮುಂದೆ ಹೆಂಗಸರು ಯಾರು ಹೋಗಬಾರದು ಅಂತ ಹೇಳಿದ್ರು. ಇದಕ್ಕೆ ಮುಂದೆ ಯಾರು ಹೋಗಬಾರ್ದು ಅಂತ ಹೇಳಿದ್ರು. ಆಮೇಲೆ ನಾವು ಹೋದೆ ಮುಂದೆ ಹೋಗಿ ಮೇಲೆ ಹತ್ತಬೇಕಾಗಿತ್ತು. ಮೇಲೆ ನಮ್ಮ ಪೂಜೆ ಎಲ್ಲ ಆಗಿತ್ತು, ಪೂಜೆ ಎಲ್ಲ ಮುಗೀತು. ಮರ್ದಿವ್ಸ ಬೆಳಗ್ಗಾಯಿತು. ಮರ್ದಿವ್ಸ ಬೆಳಗ್ಗೆ ಮತ್ತೆ ಅವರೇ ಬಂದರು. ಆ ಹಿಂದಿನ ದಿವಸ ಮಂತ್ರಾಶ ತೊಗೊಳಿಕ್ಕೆ ಆಗಲಿಲ್ಲ ಅವರಿಗೆ. ಮರ್ದಿವ್ಸ ಬಂದಾಗ ಸ್ವಾಮಿಗಳು ಎಂತ ಹೇಳಿಲ್ಲ, ಎಲ್ಲ ಮೇಲೆ ಬಂದರು ಎಂತ ಹೇಳಿಲ್ಲ ಅವರು. ಅರ್ಥ ಏನಿದು? ಆ ಸ್ವಾಮಿಗಳಿಗೆ ಪೂಜೆ ಅನುಷ್ಠಾನ ನೋಡಿ ಮನಸ್ಸು ಬದಲಾಗ್ಬಿಡ್ತು, ಇವರು ಆ ಸ್ವಾಮಿಗಳಲ್ಲ ಅಂತ. ಎಷ್ಟು ಮಟ್ಟಿಗೆ ಸಮಾಜ ನಮ್ಮನ್ನು ಕೂಡ ಅದೇ ದೃಷ್ಟಿಯನ್ನು ನೋಡ್ತಾ ಇದೆ ಅನ್ನೋದಕ್ಕೆ ಒಂದು ಅನುಭವ ಇದು. ಅದರಿಂದ ಸಮಾಜದ ವಾತಾವರಣ ಎಷ್ಟು ಕೆಟ್ಟ ಹೋಗಿದೆ ನೋಡ್ರಿ. ಹೀಗಾಗಿ ನಾವು ಇದರ ಬಗ್ಗೆ ಸ್ಪರ್ಧಿಸಲೇಬೇಕಾಗಿದೆ, ಮಾತಾಡಲೇಬೇಕಾಗಿದೆ. ಇಲ್ಲಾಂದರೆ ನಾವು ನೋಡುಗರ ದೃಷ್ಟಿಯಲ್ಲಿ ಅದೇ ಸ್ಥಿತಿಗೆ ಹೋಗ್ತೀವಿ. ಇವತ್ತು ಈ ಸಭೆಯಲ್ಲಿ ನಮ್ಮ ಜೊತೆ ಸಹಯೋಗ ಕೊಟ್ಟಿರತಕ್ಕಂಥವರು ಅಖಿಲ ಹವ್ಯಕ ಒಕ್ಕೂಟದವರು. ಅವರಿಗೆ ಯಾಕೆ ಬೆಂಬಲ ಕೊಡಬೇಕಾಗಿದೆ, ಯಾಕೆ ಅವರು ಇವತ್ತು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ? ನಮ್ಮದೊಂದು ಶ್ರೇಷ್ಠವಾದ ಉದ್ದೇಶ ಇದೆ ಇದಕ್ಕೆ. ನಾವು ಅದನ್ನು ಅವರಿಗೂ ಹೇಳಿದ್ದೇವೆ, ಈ ಉದ್ದೇಶಕ್ಕೆ ಒಪ್ಕೊಳ್ತೀರೋ ನಮ್ಮ ಜೊತೆಯಲ್ಲಿ ಬರಬೇಕು ಅಂತ. ಆಯಿತು, ಧಾರಾಳ ಒಪ್ಕೊಂಡಿದ್ದಾರೆ ಅವರು. ಏನು ಉದ್ದೇಶಪ್ಪ ಅಂತಂದರೆ, ಒಂದು ಶಂಕರ ಪರಂಪರೆಯ ಒಂದು ಮಠ ಪತನ ದಾರಿಲ್ ಸಾಗಿದೆ. ಆ ಮಠವನ್ನು ಸೇರದಂತೆ ಶಂಕರ ಪರಂಪರೆಗಳನ್ನು ಉಳಿಸಬೇಕು, ಆ ಮಠವನ್ನು ಕೂಡ ಉಳಿಸಬೇಕು ನಾವು. ಅದು ನಮ್ಮ ಕಟ್ಟಕಡೆ ಗುರಿಯಾಗಿರಬೇಕು. ಪ್ರಯತ್ನ ಹೆಂಗೆ ಮಾಡಬೇಕಾದ ಪ್ರಸಂಗ ಬರುತ್ತೆ ಗೊತ್ತಿಲ್ಲ, ಆದರೆ ನಮ್ಮ ಕಟ್ಟಕಡೆಯ ಗುರಿ ಆ ಒಂದು ಮಠವನ್ನು ಕೂಡ ಉಳಿಸಬೇಕು. ಅದು ನಿಮ್ಮ ಉದ್ದೇಶ ಆಗಿದ್ದಿದ್ದರೆ ನಮ್ಮ ಸಹಕಾರ ಇದೆ ನಿಮಗೆ ಅಂತ ಹೇಳಿದ್ರು. ಅವರು ಅದನ್ನು ಒಪ್ಕೊಂಡ್ರು. ಮಾತ್ರವಲ್ಲ, ಅವರ ಉದ್ದೇಶ ಹಾಗೇನೆ ಇಟ್ಕೊಂಡಿದ್ದಾರೆ ಅವರು. ಅವ್ರಿಗೆ ತಾನೇ ಅಶೋಕ್ ಭಟ್ರು ಮಾತಾಡ್ತಾ ಹೇಳಿದ್ರು, ಹವ್ಯಕ ಮಹಾಸಭೆಗೆ ಪ್ರತಿಯಾಗಿ ಇನ್ನೊಂದು ಸಂಘಟನೆ ಅಂತ ಹೇಳಿ ನಾವು ಹೊರಟಾಕಿದ್ದಲ್ಲ. ಹವ್ಯಕ ಮಹಾಸಭೆ ಪತಿತರನ್ನು ಬೆಂಬಲಿಸ್ತಾ ಇದೆ. ಏನು ಮಾಡಿದ್ರೂ ಕೂಡ ನಮ್ಮ ಮಾತಿಗೆ ಬೆಲೆ ಬರ್ತಾ ಇಲ್ಲ. ಆವಾಗ ನಾವು ಬೇರೆ ದಾರಿ ಹುಡುಕ್ಬೇಕಾಯ್ತು, ಅದಕ್ಕಾಗಿ ಸಂಘಟನೆ ಹುಟ್ಕೊಳ್ತು ಅನ್ನೋದನ್ನು ಮಾತನ್ನು ಹೇಳಿದ್ರು. ಆದರೂ ಸಹ ಅವರು ಕಟ್ಟಕಡೆ ಏನು ಇಟ್ಕೊಂಡಿದ್ದಾರೆ, ಒಂದಲ್ಲ ಒಂದಿನ ಹವ್ಯಕ ಮಹಾಸಭೆ ಸರಿ ದಾರಿಗೆ ಬರಬಹುದು, ಆವಾಗ ನಾವು ಪುನಃ ಹವ್ಯಕ ಮಹಾಸಭೆಯಲ್ಲೇ ವಿಲೀನಾಗಲಿಕ್ಕೆ ತಯಾರಿದ್ದೇವೆ. ಇದನ್ನು ಅವರು ಈಗಾಗಲೇ ತಮ್ಮ ಘೋಷಣೆ ಇಟ್ಕೊಂಡಿದ್ದಾರೆ. ಅದರಿಂದ ಈ ಚಿಂತನೆಯಲ್ಲಿ ನಮ್ಮ ಶಬ್ದ ಹೇಳಿದ್ರೆ ಒಂದು ಸಕಾರಾತ್ಮಕವಾದ ಗುರಿ ಇದೆ. ಯಾರನ್ನೋ ಇಲ್ಲಿಗೆ ಯಾರನ್ನೋ ನೋಯಿಸ್ಬೇಕು, ಯಾರಿಗೋ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಇಲ್ಲಿರೋದು. ಈ ಪರಂಪರೆಯನ್ನು ಉಳಿಸ್ಬೇಕು, ಈ ಧರ್ಮವನ್ನು ಉಳಿಸ್ಬೇಕು.
ಶಂಕರರ ಒಂದು ಪರಂಪರೆಯನ್ನು ಉಳಿಸಬೇಕು ಅನ್ನೋದು ಇದರ ಕಟ್ಟಕಡೆಯ ಪರಮಚರ್ಮ ಲಕ್ಷ್ಯ. ಆತ್ಮೀಯ ಒಂದು ಬಗೆನೇರೆ. ಇನ್ನೊಂದು ವಿಷಯದ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಏನಂತಂದರೆ, ಇಡೀ ಜಗತ್ತಿನಲ್ಲಿ ನಮ್ಮ ಮಠ ಮಾತ್ರ ಅವಿಚ್ಛಿನ್ನ ಪರಂಪರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಎಡನೀರ್ ಸ್ವಾಮಿಗಳು ತಮ್ಮದೇ ಆದ ಮಾತನ್ನು ಮೂಷ ಮುಂದೆ ಹೇಳೋರಿದ್ದಾರೆ, ನಾವು ಅದನ್ನು ಹೇಳೋದಿಲ್ಲ. ಆದರೆ ನಮ್ಮ ಪ್ರತಿಪಾದನೆ ಏನು ಅಂತ ಕೇಳಿದ್ರೆ, ಪರಂಪರೆ ಅನ್ನೋ ದ್ವಿವಿಧ. ಶಂಕರ ಭಗವತ್ಪಾದರ ಭಾಷೆ ಬರೀತಾರೆ, ಗುರು ಶಿಷ್ಯ ಪರಂಪರ, ಪಿತಾಪುತ್ರ ಪರಂಪರ, ಹೀಗೆ ಎರಡು ವಿಧ, ಎರಡಕ್ಕೂ ಸಾಮ್ಯ ಇದೆ. ಈಗ ತಾಯಿ ಗರ್ಭಿಣಿ ಇದ್ದಾಗ ತಂದೆ ತೀರೋಗ್ತಾನೆ ಅಂತ ಇಟ್ಕೊಳ್ಳಿ, ಆವಾಗ ಆನಂತರ ಮಗು ಹುಟ್ಟುತ್ತದೆ. ಆ ಮಗು ಅದೇ ಕುಲಕ್ಕೆ ಸೇರಿದ್ದೋ ಬೇರೆ ಕುಲಕ್ಕೆ ಸೇರಿದ್ದೋ? ಅದೇ ಕುಲದ್ದು ತಾನೇ ಅದು. ಹಾಗೆಯೇ ಇವತ್ತು ಯಾವೆಲ್ಲ ಮಠಗಳಲ್ಲಿ ಪರಂಪರೆ ವಿಚ್ಛಿನ್ನಾಗಿದೆ ಅಂತ ಅವರು ಭಾವನೆ ಮಾಡಿಕೊಂಡಿದ್ದಾರೋ, ಆ ಎಲ್ಲ ಮಠಗಳಲ್ಲೂ ಹಿಂದಿನ ಯತಿಗಳು ನಿರ್ಗಮಿಸಿ ಹೋಗುವಾಗ, ಅಂದರೆ ಮುಕ್ತಿ ಹೊಂದಬೇಕಾದರೆ ಮುಂದಿನವರು ಯಾರೋ ನಿರ್ಧಾರ ಮಾಡಿಟ್ಟೇ ಹೋಗಿದ್ದಾರೆ. ನಮ್ಮಲ್ಲೂ ಕೂಡ ಅದು ನಡೆದಿದೆ, ಶೃಂಗೇರಿಯಲ್ಲಿ ಕೂಡ ಅದು ನಡೆದಿದೆ, ಕಾಂಚಿಯಲ್ಲಿ ಕೂಡ ಅದು ನಡೆದಿದೆ. ಅಂದರೆ ಆ ಪರಂಪರೆಯ ಮುಂದುವರೋದಕ್ಕೆ ವ್ಯವಸ್ಥೆ ಮಾಡಿಟ್ಟೇ ಅವ್ರು ಹೋಗಿದ್ದಾರೆ. ಅದರಿಂದ ಅದು ಹೆಂಗೆ ವಿಚ್ಛಿನ್ನ ಆಯಿತು? ಎಲ್ಲದು ಉಂಟು, ಅದಕ್ಕೆ ಎಲ್ಲದು ಉಂಟು. ಎಲ್ಲದು ಅಂತ ಹೇಳಿದೆ, ಈಗ ಯಾವ ಮಠಗಳಲ್ಲಿ ಆ ಥರ ವಿಚ್ಛಿನ್ನ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲೆಲ್ಲ ಕಡೆ ಇದನ್ನು ನಾವು ಕಾಣ್ತೇವೆ. ಅದರಿಂದ ಹಾಗೆ ಹೇಳ್ಕೊಳ್ಳೋದು ಬಹುಶಃ ಅಷ್ಟೊಂದು ಸರಿಯಾಗಲಿಕ್ಕಿಲ್ವೇನೋ ಅಂತ ಚಿಂತನೆ ನಡೆಯಲ್ಲ ಅದರ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಅಖಿಲ ಹವ್ಯಕ ಮಹಾಸಭೆಯವರು ನಡೆಸಿರುವ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಾವು ಹೋಗಲಿಲ್ಲ, ಇದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಅನೇಕರು ಕೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ನೀವು ಅಷ್ಟು ಕೊನೆ ಕ್ಷಣದಲ್ಲಿ ಯಾಕೆ ಹೋಗೋ ನಿರ್ಧಾರ ಕೈಬಿಟ್ರಿ ಅಂಥೇಳಿ, ಮೊದಲೇ ನಿರ್ಧಾರ ಮಾಡ್ಬೋದಿತ್ತಲ್ಲ, ಯಾಕೆ ಅಷ್ಟು ಕೊನೆ ಕ್ಷಣದಲ್ಲಿ ಮಾಡಿದ್ರಿ ಅಂತ. ಯಾಕೆ ಹಂಗಾಯಿತು ಅಂತಂದರೆ, ಇಲ್ಲಿ ತುಂಬ ಚರ್ಚೆ ನಡೀತಾ ಇತ್ತು. ಹೋಗಬೇಕು ಅನ್ನೋದು ಒಂದು ವಾದ, ಹೋಗಬಾರ್ದು ಅನ್ನೋದು ಒಂದು ವಾದ, ಎರಡೂ ವಾದಗಳು ಪ್ರಬಲವಾಗೇ ಇದ್ದವು. ಆ ಕಾರಣದಿಂದ ನಮ್ಮ ಮನಸ್ಸಿನೊಳಗೆ ನಿಜವಾಗಿ ಹೇಳಬೇಕು ಅಂದ್ರೆ ಗೊಂದಲ ಇತ್ತು. ನಾವಿದನ್ನು ಹವ್ಯಕ ಮಹಾಸಭೆಯ ಪದಾಧಿಕಾರಿಗಳು ಭೇಟಿ ಬಂದಾಗ ಅವ್ರು ಹೇಳಿದ್ದೇವೆ, ನಾವು ಸ್ವಲ್ಪ ಗೊಂದಲದಲ್ಲಿ ಇದ್ದೇವಪ್ಪ, ಏನು ಹೇಳಕ್ಕೆ ತಯಾರಿಲ್ಲ ಈಗ ಅಂಥೇಳಿ. ಆ ಚರ್ಚೆ, ಆ ಕಾರ್ಯಕ್ರಮ ಹತ್ತಿರ ಬರೋ ಹೊತ್ತಿಗೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂತು. ಏನಂತಂದರೆ, ಈ ಸಮ್ಮೇಳನದಲ್ಲಿ ನಿರ್ಣಯಗಳನ್ನು ಸ್ವೀಕರಿಸುವರಿದ್ದಾರೆ, ಅವರ ಬೆಂಬಲಕ್ಕೆ ಬೇಕಾಗೋ ರೀತಿಯ ನಿರ್ಣಯಗಳಾಗ್ತವೆ ಅನ್ನೋದು ಹತ್ತಿರಕ್ಕೆ ಬಂದಮೇಲೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಯಿತು. ಮತ್ತು ನಮ್ಮ ಶಿಷ್ಯರು ಕೂಡ ಹೇಳಕ್ಕೆ ಶುರು ಮಾಡಿದ್ರು. ಅಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಅನ್ಯಾಯಕ್ಕೆ ಬೆಂಬಲ ಕೊಟ್ಟಂಗೆ ಆಗ್ತದೆ. ನೀವೆಲ್ಲ ನೋಡಿದ್ದೀರಿ ಹವ್ಯಕ ಮಹಾಸಭೆಯ ನಿರ್ಣಯಗಳನ್ನು, ಪ್ರತಿಗಳನ್ನು, ನಾಲ್ಕನೇ ನಿರ್ಣಯವನ್ನು ನೀವು ಓದಿದ್ದೀರಿ, ಗೊತ್ತಾಗ್ತದೆ. ಅದರಿಂದ ನಮಗೆ ಆಮೇಲೆ ಸ್ಪಷ್ಟ ಆಯಿತು, ನಾವು ಹೋಗದೇ ಇದ್ದದ್ದು ಸರಿ ಆಯಿತು ಅಂತ. ನಿರ್ಣಯ ಹೊರಗೆ ಬಂದ ಮೇಲೆ ಗೊತ್ತಾಯಿತು. ಅಂದರೆ ನೀವು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಕೇಳೋರು, ನಮ್ಮ ಉತ್ತರ ಏನು ಕೇಳಿದ್ರೆ, ಹವ್ಯಕ ಮಹಾಸಭೆ ಅದಕ್ಕೆ ಉತ್ತರ ಕೊಟ್ಟಿದೆ ನಾಲ್ಕನೇ ನಿರ್ಣಯದ ಮೂಲಕ. ಆದರೂ ಹೆಸರು ಹಾಕಿಬಿಟ್ಟಿದ್ದಾರಲ್ಲ, ನಿಮ್ಮ ಹೆಸರನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕಿಬಿಟ್ಟಿದ್ದಾರಲ್ಲ ತುಂಬ ಮೊದಲೇ, ಆಗ್ಲಾರೂ ಹಾಗೆ ನಾನು ಬರೆದಿಲ್ಲ ಅಂತ ಹೇಳ್ಬಾರ್ದಿತ್ತೆ ಅಂತ ನೀವು ಕೇಳ್ಬೋದು. ನಿಜ ಹೇಳ್ತೇವೆ, ಆವಾಗ ನಮ್ಮ ಮನಸ್ಸೊಳಗೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಲೇ ಇತ್ತು. ಯಾಕೆ ಅಂತಂದರೆ, ಹವ್ಯಕ ಸಮಾಜ ಒಡಿಬಾರ್ದು ನಮ್ಮಿಂದಾಗಿ. ಅದಕ್ಕೋಸ್ಕರವೇ ನಾವು ಅವರಿಗೆ ಆ ಸಂದರ್ಭದಲ್ಲಿ ನಮ್ಮಿಂದ ಸಿಗಬೇಕಾದ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇವೆ ಕೂಡ. ಉದಾಹರಣೆಗೆ, ನಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಎಲ್ಲ ಹವ್ಯಕ ಮನೆಗಳ ಫೋನ್ ನಂಬರ್ ಯಾವುದೇನೆ ಕೊಟ್ಟಿದ್ದೀವಿ ಅವರಿಗೆ.
ಅಮೃತವರ್ಷಣಿ ಅನ್ನುವ ಅವರ ಸಂಚಿಕೆಗೆ ಸಂದೇಶ ಕಳಿಸಿದ್ದೇವೆ. ಅಂದರೆ ಇದೆಲ್ಲ ಭಾವನೆ ಏನು ಅಂತಂದರೆ ಹೋಗ್ಬೋದು, ಯಾಕಂದರೆ ಹವ್ಯಕ ಸಮಾಜಕ್ಕೆ ಒಳ್ಳೇದಾಗ್ತದೆ, ಅದು ಒಗ್ಗಟ್ಟಾಗ್ತದೆ ಅಂತಂದ್ರೆ ಹೋಗೋಣ ಅಂತ ಇತ್ತು. ಆದರೆ ಹತ್ರ ಬಂದಾಗ ಈ ಸಮಾಜದ ಇದು ಈ ಕಾರ್ಯಕ್ರಮದ ಉದ್ದೇಶ ಬೇರೆ ಇದೆ ಅನ್ನೋದು ಗೊತ್ತಾಗಲಿ ಶುರುವಾಯಿತು. ಆವಾಗ ನಮ್ಮ ಮನಸ್ಸ ಚರ್ಚೆ ಶುರುವಾಯಿತು. ಕ್ರಮೇಣ ಆ ಚರ್ಚೆ ನಿರ್ಣಾಯಕ ಹಂತಕ್ಕೆ ಬರೋ ಹೊತ್ತಿಗೆ ಕಾರ್ಯಕ್ರಮ ಹತ್ರ ಬಂದಿತ್ತು. ಹೀಗಾಗಿ ನಾವು ಕೊನೆ ಕ್ಷಣದಲ್ಲಿ ಅಲ್ಲಿ ಹೋಗೋದನ್ನು ಕೈಬಿಡಬೇಕಾದ ಪ್ರಸಂಗ ಬಂತು. ಆಮೇಲೆ ಇನ್ನೊಂದು ವಿಷಯಕ್ಕೆ ನಾವು ಸ್ಪಷ್ಟೀಕರಣ ಕೊಡಬೇಕಾಗಿ ಬಂದಿದೆ. ಅವರ ಮೇಲೆ ಆಗಿರತಕ್ಕಂತಹ ಆಪಾದನೆಗಳು ಅದು ಷಡ್ಯಂತ್ರದಿಂದ ಬಂದದ್ದು ಅನ್ನತಕ್ಕಂಥ ಒಂದು ಆಪಾದನೆ ಇದೆ. ಷಡ್ಯಂತ್ರ ಮಾಡಿದವ್ರು ಯಾರು? ಇವರೇ ಮೂರ್ನಾಲ್ಕು ಜನ ಅಂಥೇಳಿ ನಮ್ಮ ಸಿಕ್ಕಾಕಿಸ್ತಾರೆ. ಇಲ್ಲಿ ಮೂರು ಜನ, ಅಲ್ಲಿ ಗೌರಿಶಂಕರು ಶೃಂಗೇರಿ ಪ್ರತಿನಿಧಿಯಾಗಿ ಕೂತಿದ್ದಾರೆ. ಈ ನಮ್ಮ ನಾಲ್ಕು ಮಠಗಳ ಮೇಲೆ ಅವರ ಆಪಾದನೆ ಇದೆ, ಇನ್ನು ಯಾರ್ಯಾರ ಮೇಲೆ ಇದು ಗೊತ್ತಿಲ್ಲ. ಆದರೆ ವಾಸ್ತವಿಕ ಹೇಳ್ತಾ ಇದ್ದೇವೆ, ಇದರಲ್ಲಿ ಷಡ್ಯಂತ್ರ ಏನೇನೇನೇನೇನೇನೂ ಇಲ್ಲ. ನಾವು ಆರಂಭದಲ್ಲಿ ಈ ವಿಷಯ ನಮಗೆ ಗೊತ್ತಾದಾಗ ಒಳಗೊಂಡ್ವಿ, ಅರೆ ಇದು ಹೆಂಗೆ ಸಾಧ್ಯ ಒಂದು ಮಠದಲ್ಲಿ? ಸುಮಾರು ಅಲ್ಲಿ ತನಕೂ ನಮಗೆ ಅವರು ತುಂಬ ಆತ್ಮೀಯರಾಗೇ ಇದ್ದರು, ಸ್ವಾಮಿಗಳು ತುಂಬ ಆತ್ಮೀಯರಾಗೇ ಇದ್ದರು, ಅನೇಕ ಕಾರ್ಯಕ್ರಮಗಳು ಭಾಗವಹಿಸಿದ್ದಿದೆ, ನೀವೆಲ್ಲ ನೋಡಿದ್ದೀರಿ. ಆದರೆ ಅವ್ರು ಹೇಳೋದು ತುಂಬ ಆಶ್ಚರ್ಯ ಆಯಿತು. ಆದರೂ ಸಹ ನಾವು ಪೂರ್ಣ ನಿರ್ಣಯಕ್ಕೆ ಬಂದಿರಲಿಲ್ಲ. ಯಾವಾಗ ಅವರಿಗೆ ತೀರ ಹತ್ತಿರದವರು ಅವರೇ ಬಂದು ಹೇಳಿದರು, ಆವಾಗ ನಾವು ನಂಬಬೇಕಾದ ಪ್ರಸಂಗ ಬಂತು. ತುಂಬ ಹತ್ತಿರದವರು ಎಮ್ ಎನ್ ಭಟ್ರು ಇದ್ದಾರೆ ಅಲ್ಲಿ, ಅವರು ಒಂದಿನ ಒಂದು ಗಂಟೆ ನನಗೆ ಮಾತಾಡಬೇಕು ಅಂತ ಸಮಯ ತೊಗೊಂಡು ಬಂದು ಹೇಳಿದರು. ತಲೆ ಮೇಲೆ ಆಕಾಶ ಬಿದ್ದಂಗಾಯ್ತು, ಅಬ್ಬ ಇಷ್ಟೊಂದು ವಾಸ್ತವಿಕತೆ ಈ ಘಟನೆಯಲ್ಲಿ ಇದೆಯೇ ಅಂತ. ಆಮೇಲೆ ಇನ್ನೂ ಕೆಲವರು ಬಂದು ಹೇಳಿದರು, ಅನೇಕ ಪತ್ರಗಳು ಬಂದು ನೆನಪಿಡಿ, ಒಬ್ಬನೇ ಒಬ್ಬ ವ್ಯಕ್ತಿ ಒಂದೇ ಒಂದು ಪತ್ರ, ಈ ಘಟನೆ ಇದು ಸುಳ್ಳು ಅಂತೇಳಿ ಪತ್ರ ಬರಲೇ ಇಲ್ಲ ನಮ್ಮ ಹತ್ರ, ಒಬ್ಬರು ಬರಲೇ ಹೇಳಿಲ್ಲ. ಆವಾಗ ನಾವು ಯಾವುದನ್ನು ನಂಬಬೇಕು? ನಾವು ಅದರಿಂದ ಅನಿವಾರ್ಯವಾಗಿ ನಾವು ಅದನ್ನು ನಂಬಬೇಕಾಯಿತು, ಒಪ್ಕೊಳ್ಬೇಕಾಯಿತು. ಇನ್ನೊಂದು ಭಾಳ ಸೂಕ್ಷ್ಮವಾದ ಅಂಶ ಇದೆ. ಈ ಪ್ರಕರಣದಲ್ಲಿ ಸಂತ್ರಸ್ತೆ ಆದಂಥ ಮಹಿಳೆನೇ ಬಂದು ಎದುರಿಗೆ ಬಂದು ಹೇಳಿದಾಗ ಏನು ನಂಬದೆ ಬೇರೆ ಗತಿ ಏನು? ಹೀಗಾಗಿ ಇದು ವಾಸ್ತವಿಕ ಸ್ಥಿತಿ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಅದರಿಂದ ಅಲ್ಲಿ ಯಾವುದೇ ಷಡ್ಯಂತ್ರ ಇಲ್ಲ, ಅಸೂಯ ಭಾವನೆ ಅವ್ರ ಬಗ್ಗೆ ನಮ್ಮ ಮನಸ್ಸೊಳಗೆ ಇದ್ದಿಲ್ಲ. ಆಗಲೇ ನಮ್ಮ ಸಮಾಜದ ಒಂದು ಪೀಠ, ನಮ್ಮ ಸಮಾಜದ ವ್ಯಕ್ತಿಷ್ಟು ಬೆಳೀತಾ ಇದ್ದಾನಲ್ಲ ಅಂಥೇಳಿ ನಾವಾದರೂ ಸಂತೋಷಪಟ್ಟಿದ್ದುಂಟು. ಆದರೆ ಮುಂದೆ ನಡೆದಂಥ ಘಟನೆಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನೇ ಬದಲಾವಣೆ ಮಾಡಿಬಿಡ್ತು. ಆತ್ಮೀಯ ಬಂಧುಗಳೇ, ಹೆಚ್ಚಿಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ, ಸಮಯನೂ ಆಗಿದೆ. ನಮ್ಮ ಕಳಕಳಿ ಇಷ್ಟೇ, ಶ್ರೀ ಶಂಕರ ಪರಂಪರೆಯ ಮಠ, ವಿಶೇಷವಾಗಿ ಒಂದು ಮಠ, ಆಮೇಲೆ ಧರ್ಮ, ಆಮೇಲೆ ಸಮಾಜ, ಇವೆಲ್ಲವೂ ಉಳಿಯಬೇಕು. ಈಗೇನೋ ಅಂತ ರೀತಿ ವಿಚ್ಛಿದ್ರವಾದ ಅಥವಾ ವಿಕ್ಷಿಪ್ತವಾದ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಇದು ಬೇಗ ಕೊನೆಗೊಳ್ಳಬೇಕು. ಎಷ್ಟು ದೀರ್ಘಕಾಲ ಅದು ಎಳ್ಕೊಂಡು ಹೋಗ್ತದೆ ಅಷ್ಟು ಸಮಾಜ ಅಧಃಪತನಕ್ಕೆ ಹೋಗ್ತದೆ ಅಂತ ನಮ್ಮ ಚಿಂತನೆ. ಎಷ್ಟು ಬೇಗ ನಿರ್ಣಯಕ್ಕೆ ಬಂದು ಒಂದು ಸರಿಯಾದ ದಾರಿ ಸಿಗ್ತದೆ ಅಷ್ಟು ಬೇಗ ಆ ಮಠ ಉಳಿತದೆ, ಧರ್ಮ ಉಳಿತದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜ ಉಳಿತದೆ. ಅದಕ್ಕಾಗಿ ಈ ವಿಷಯದಲ್ಲಿ ನ್ಯಾಯಾಲಯ ವಿಳಂಬ ಮಾಡದೆ ಬೇಗ ನಿರ್ಣಯವನ್ನು ಕೊಡಲಿ ಅಂಥೇಳಿ ನಮ್ಮ ಒತ್ತಾಯ. ಬೇರೆ ಬೇರೆ ಕಾರಣಗಳಿಂದ ನ್ಯಾಯಾಲಯಗಳು ವಿಳಂಬ ಮಾಡ್ತಾ ಇದ್ದಾವೆ. ಯಾವುದಕ್ಕೂ ಹೆದರದೆ ಬಗ್ಗದೆ ನ್ಯಾಯಾಲಯಗಳು ಇದಕ್ಕೆ ಸರಿಯಾದ ನಿರ್ಣಯವನ್ನು ಕೊಟ್ಟು ಮಠವನ್ನು, ಧರ್ಮವನ್ನು, ಸಮಾಜವನ್ನು ಉಳಿಸಬೇಕು ಅಂಥೇಳಿ ನಮ್ಮ ಕಳಕಳಿ. ಶ್ರೀ ಶಂಕರರ ಎಲ್ಲ ಪರಂಪರೆಗಳು ಉಳಿಬೇಕು. ಶ್ರೀ ಶಂಕರ ಭಗವತ್ಪಾದರೆ ನೇರವಾಗಿ ಸ್ಥಾಪನೆ ಮಾಡಿದಂಥ ಅಮ್ನಾಯಿ ಪೀಠಗಳಿದ್ದಾವೆ, ಆಮೇಲೆ ಅವರ ಶಿಷ್ಯದ್ವಾರ ಪ್ರಾರಂಭ ಆಗಿರತಕ್ಕಂಥ ಮಠಗಳಿದ್ದಾವೆ, ಪರಂಪರೆಗಳಿದ್ದಾವೆ.
ಇವೆಲ್ಲವೂ ಸುರಕ್ಷಿತವಾಗಿ ಉಳಿಬೇಕು. ಆಗ ಮಾತ್ರವೇ ಧರ್ಮ ಉಳಿತದೆ. ಮಠಗಳು ಧರ್ಮದ ಸಂದೇಶವನ್ನು ಕೊಡ್ತಕ್ಕಂಥ ಸ್ಥಾನಗಳು ದುಸ್ಥಿತಿಗೆ ಹೋದರೆ ಬಹುಶಃ ಧರ್ಮಕ್ಕೂ ಕೂಡ ಬಹಳ ದುಸ್ಥಿತಿ ಬಂದಿತೆ ಅನ್ನುವಂಥ ಆತಂಕ ಆಗ್ತದೆ. ಹಾಗೆ ಬರದೇ ಇರಲಿ ಅಂಥೇಳಿ ನಮ್ಮ ಕಳಕಳಿ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಎಡನೀರು ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ನಮ್ಮ ಕಳಕಳಿಯಂತೆ ದೂರದಿಂದ ಇದಕ್ಕೋಸ್ಕರ ಪ್ರಯಾಣ ಮಾಡಿ ಬಂದಿದ್ದಾರೆ. ಶರೀರದ ಅನಾನುಕೂಲತೆ ಇದ್ದರೂ ಕೂಡ ಬಂದು ಇದರಲ್ಲಿ ಪೂರ್ತಿ ಭಾಗವಹಿಸ್ತಾ ಇದ್ದಾರೆ. ನೆನಪಿಡಿ, ರಾತ್ರಿಯೇ ಪುನಃ ಹೋಗಿ ನಾಳೆ ಬೆಳಗ್ಗಿನ ಧರ್ಮಾಸ ಪೂಜೆ ಹೋಗಿ ಸೇರಿಕೊಳ್ಬೇಕು ಅವರಿಗೆ. ಆದರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಕಳಕಳಿಯಿಂದ ಕೂತಿದ್ದಾರೆ. ಹಿಂದೆಯೂ ಕೂಡ ಅನೇಕ ಸಲ ಬಂದಿದ್ದಾರೆ, ನಾವು ಕೂಡ ಅನೇಕ ಸಲ ಅಲ್ಲಿಗೆ ಹೋಗಿದ್ದೇವೆ. ಪೂಜ್ಯ ಗುರುಗಳ ಕಾಲದಿಂದಲೇ ಆಮೇಲೆ ಜಗಳ ಮಾಡುವ, ಅವ್ರು ಜಗಳ ಮಾಡ್ತಾ ಇದ್ದಾರೆ. ಏನು ತೊಂದರೆ, ನೀವು ಬಂದಿದ್ದು ಕಮ್ಮಿ, ನಾನು ಬಂದಿದ್ದೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ಜಗಳ ಮಾಡು. ಅಲ್ಲಿ ತಮ್ಮ ಕಳಕಳಿಯಿಂದ ಆತ್ಮೀಯತೆಯಿಂದ ಬಂದು ಇದಕ್ಕೆಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಶ್ರೀ ಎಡತೊರೆ ಶಂಕರ ಭಾರತಿ ಸ್ವಾಮಿಗಳು ಈ ಕಾರ್ಯಕ್ರಮ ಜೊತೆಯಲ್ಲಿ ಶಂಕರ ಭಾಷ್ಯಾಮೃತ ವಾಹಿನಿ ಕಾರ್ಯಕ್ರಮ ಸೇರಿಕೊಂಡಿದೆ. ಅದರ ರೂವಾರಿಗಳು, ಅದರ ಬಗ್ಗೆ ನಾವು ಬೆಳಗ್ಗೆ ಹೇಳಿದ್ದೆ ಮತ್ತು ವಿವರವಾಗಿ ಹೇಳೋದಿಲ್ಲ. ಒಂದು ವಾರದ ಕಾಲ ಇಲ್ಲಿ ವಾಸ ಇದ್ದು ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಅಂದರೆ ಈ ಕಾರ್ಯಕ್ರಮಕ್ಕೆ ನಿಜವಾದ ಶಂಕರಾಚಾರ್ಯರ ಚಿಂತನೆಯ ಭಾಗವನ್ನು ಪೂರೈಸಿದ್ದಾರೆ. ಶ್ರೀ ಗೌರಿಶಂಕರ್ ಅವರು ಶೃಂಗೇರಿ ಶ್ರೀ ಶಾರದಾ ಪೀಠದ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಅನೇಕ ವಿಷಯಗಳಲ್ಲಿ ಅವರು ನಮಗೆ ಸಹಕರಿಸುತ್ತಲೂ ಬಂದಿದ್ದಾರೆ. ಅಲ್ಲದೆ ಸನಾತನ ಧರ್ಮ ಸಂವರ್ಧನೆ ಸಭಾ ಶೃಂಗೇರಿ ಮಠದಲ್ಲಿ ಅದು ನಡೆದಿರತಕ್ಕಂಥ ಸಭೆ, ಅದರ ವಿಷಯ ಪ್ರಾಯಶಃ ಮುಂದೆ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ಹೇಳಲಿಕ್ಕಿದ್ದಾರೆ. ಅದರೆಲ್ಲ ಸಂಯೋಜನೆಯಲ್ಲಿ ಶ್ರೀ ಗೌರಿಶಂಕರ ಪಾತ್ರ ಇದ್ದೇ ಇರ್ತದೆ. ಹಾಗಾಗಿ ಅವರು ಬಂದರು ಅಂತಂದರೆ ಶೃಂಗೇರಿ ಶಾರದಾ ಪೀಠವೇ ಬಂತು ಅಂತ ನಾವು ಅಂದ್ಕೊಳ್ತೇವೆ. ಶ್ರೀ ಮಹಾಬಲೇಶ್ವರ ಭಟ್ರು ಮತ್ತು ಶ್ರೀ ಅನಂತ ಶರ್ಮ ಭುವನಗಿರಿ ಅವರು ಇವತ್ತು ಇಲ್ಲಿ ಆಧಾರಕ್ಕೆ ಪಾತ್ರರಾದ ಇಬ್ಬರು ವಿದ್ವಾಂಸರು. ಇಬ್ಬರಿಗೂ ಕೂಡ ಸಂಸ್ಕೃತ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿಗಳು ಸಿಕ್ಕಿದ್ದಾವೆ, ಘೋಷಣೆ ಆಗಿದ್ದಾವೆ. ಆದರೆ ಹವ್ಯಕ ಸಮಾಜದ ಪ್ರಾತಿನಿಧಿಕ ಸಂಸ್ಥೆ ಆಗಿರ್ತಕ್ಕಂಥ ಕೆಲ ಹವ್ಯಕ ಮಹಾಸಭೆಯಂತಹ ಸಂಸ್ಥೆಗಳು ಅವ್ರನ್ನ ಗುರುತಿಸ್ತಾಯಿಲ್ಲ. ಇದು ಅಖಿಲ ಹವ್ಯಕ ಒಕ್ಕೂಟಕ್ಕೆ ಇರತಕ್ಕಂಥ ಒಂದು ನೋವು. ಹಾಗಾಗಿ ಒಂದು ಸನ್ಮಾನ ಮಾಡಬೇಕು ಅವರಿಗೆ ಅಂತ ಪ್ರಸ್ತಾಪ ಶುರುವಾಯಿತು. ಹಾಗಾದ್ರೆ ಅವಶ್ಯ ಮಾಡೋಣ. ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಸಲ್ಲಬೇಕಾದದ್ದು ಯೋಗ್ಯ ಅಂಥೇಳಿ ಭಾವಿಸಿ ಇಬ್ಬರನ್ನು ಆಮಂತ್ರಿಸಿದ ಪ್ರಕಾರ ಬಂದು ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಸಭಾರತ್ನಂ ವಿದ್ವಾನ್. ಈ ಸಭೆಗೆ ಶೋಭೆಯನ್ನು, ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಶ್ರೀ ಜನಾರ್ದನ ಹೆಗಡೆ ದೇವರಕಿಯರಿ ಅವರು, ನಿಮಗೆ ಅವರ ಪರಿಚಯ ಪ್ರಾಯಶಃ ಹೆಚ್ಚಿನವರಿಗೆ ಇರಲಾರದು. ಸಂಸ್ಕೃತ ವಾಂಗ್ಮಯಕ್ಕೆ ಇತ್ತೀಚಿನ ತಲೆಮಾರಿನಲ್ಲಿ ಪ್ರಾಯಶಃ ಅವರಷ್ಟು ಸೇವೆ ಮಾಡಿದವರು ಇನ್ನು ಯಾರಿಲ್ಲ. ಅವ್ರು ಹೇಳಿದ್ರಲ್ಲ, ಸಂಸ್ಕೃತಕ್ಕೂ ಸಮಾಜಕ್ಕೂ ಸಂಬಂಧ ಇದೆ ಅಂತೇಳಿ. ಅವ್ರದ್ದೊಂದು ಘೋಷವಾಕ್ಯ ಇದೆ, ಜೀವನಸ್ಯ ಲಕ್ಷ ಮಸ್ತಿ ಕಿಂ, ಜೀವನಸ್ಯ ಲಕ್ಷ ಮಸ್ತಿ ಸಂಸ್ಕೃತಸ್ಯ ವರ್ಧನ, ಜೀವಿಷ್ಠಾಮ ಸಂಸ್ಕೃತಾಯ. ಜೀವನದ ಲಕ್ಷ ಸಂಸ್ಕೃತದ ರಕ್ಷಣೆ, ಸಂಸ್ಕೃತಕ್ಕೋಸ್ಕರವೇ ನಾವು ಜೀವಿಸ್ತೇವೆ ಅಂತೇಳಿ ಪ್ರತಿಜ್ಞೆ ಇದೆ ಅವ್ರದ್ದು. ಅದರ ಪ್ರಕಾರ ಹೀಗೆ ಅವ್ರು ನಡ್ಕೊಳ್ತಾ ಇದ್ದಾರೆ. ಇಡೀ ತಮ್ಮ ಜೀವನವನ್ನು, ಇಡೀ ಕುಟುಂಬವನ್ನು ಸಂಸ್ಕೃತಕ್ಕಾಗಿ ಇಟ್ಕೊಂಡಿದ್ದಾರೆ. ನಿಜವಾಗಿ ಅವರಿಗೆ ಕೂಡ ಸನ್ಮಾನ ಮಾಡಬೇಕಾಗಿತ್ತು. ಏನು ಮಾಡಿದ್ರು ಮನುಷ್ಯ ಸನ್ಮಾನಕ್ಕೆ ಒಪ್ಪಲಿಲ್ಲ. ಕೊನೆ ಕಾರ್ಯಕ್ರಮಕ್ಕಾರು ಬಾರಪ್ಪ ಅಂತ ಹೇಳಿದ್ವಿ. ಅದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕರೆಗೆ ಸ್ಪಂದಿಸಿದ್ದಾರೆ ಮತ್ತು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದಾರೆ. ಹಾಗೆ ಚ
ಚಾಮು ಕೃಷ್ಣ ಶಾಸ್ತ್ರಿ ಅವರು ಕೂಡ ಬರಬೇಕಾಗಿತ್ತು. ಸಂಸ್ಕೃತ ವಾಂಗ್ಮಯಕ್ಕೆ ಅದ್ಭುತವಾದ ಸೇವೆ ಸಲ್ಲಿಸಿದ ಇತ್ತೀಚಿನ ಹೊಸ ತಲೆಮಾರಿನ ಅವರು ಕೂಡ ಅತ್ಯಂತ ಮುಖ್ಯರು. ಅವರು ಕೂಡ ಅದೇ ಥರ ನಾನು ಸನ್ಮಾನ ಮಾಡಿಸ್ಕೊಳ್ಳೋದಿಲ್ಲ ಅಂಥೇಳಿ ಒಂದು ಹಠ. ಆ ಹಠ ಎಷ್ಟು ಜೋರಾಗಿರುತ್ತೆ ಅಂತ ಕೆಲಸ ನಮಗೆ ಬೈದೇ ಬಿಡ್ತಾರೆ, ಬೈದೇ ಬಿಡ್ತಾರೆ, ಅಷ್ಟು ಜೋರಾಗಿರ್ತದೆ. ಅವರು ಕೂಡ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಲಿಲ್ಲ. ಶ್ರೀ ಟಿ ಶ್ಯಾಮ್ ಭಟ್ರು ಮತ್ತು ಶ್ರೀ ಎಮ್ ಆರ್ ಹೆಗಡೆ ಅವರು ಇಲ್ಲಿ ಸನ್ಮಾನಿತರಾಗಿದ್ದಾರೆ. ಇಲ್ಲೂ ಕೂಡ ಅದೇ ಸಮಸ್ಯೆ ಇದೆ. ಹವ್ಯಕ ಮಹಾಸಭೆ ಅಂತಹ ಹವ್ಯಕರ ಪ್ರಾತಿನಿಧಿಕ ಸಂಸ್ಥೆ ಅವರನ್ನು ಸ್ಪಂದಿಸ್ತಾ ಇಲ್ಲ, ಅವ್ರನ್ನ ಗುರುತಿಸ್ತಾ ಇಲ್ಲ. ಶ್ಯಾಮ್ ಭಟ್ರ ಉಪಕಾರ ನೂರಾರು ಜನಗಳಿಗಾಗಿದೆ, ಅದನ್ನು ಉಪಕಾರ ಪಡೆದವ್ರು ಬಂದು ಹೇಳ್ತಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅವರು ಅಧಿಕಾರ ಅವಧಿಯಲ್ಲಿ ಇದ್ದಾಗಲೇ ಈ ಸನ್ಮಾನ ಆಗಬೇಕಾಗಿತ್ತು, ಆದರೆ ಕಾರ್ಯಕ್ರಮ ನಿಶ್ಚಯಾಗಿ ಕಾರ್ಯಕ್ರಮ ಮುಂದೂಡುವ ಹೊತ್ತಿಗೆ ಅವರು ರಿಟೈರ್ಡ್ ಆಗಿತ್ತು. ಆದರೂ ಇವತ್ತು ಅವರಿಗೆ ಸನ್ಮಾನ ಸಂದಿದೆ, ಬಹಳ ಶ್ರದ್ಧೆಯಿಂದ ಕೇಳ್ಕೊಂಡಿದ್ದಾರೆ. ನನಗೆ ಆಶೀರ್ವಾದ ಮಾಡಿ ಅಂಥೇಳಿ ಅವರಿಗೆ ಅವರ ಕುಟುಂಬಕ್ಕೆ ದೇವರ ವಿಶೇಷವಾಗಿ ಆಯುರ ಆರೋಗ್ಯಗಳನ್ನು ಕರುಣಿಸಲಿ. ಶ್ರೀ ಎಮ್ ಆರ್ ಹೆಗಡೆ ಅವರು ಒಬ್ಬ ದಕ್ಷತೆ, ಪ್ರಾಮಾಣಿಕತೆ, ಅದಕ್ಕೆ ಇನ್ನೊಂದು ಹೆಸರು ಎಮ್ ಆರ್ ಹೆಗಡೆ ಅವರು. ಅವರು ಮಾಡಿರತಕ್ಕಂತಹ ಸೇವೆಗೆ ಸರ್ಕಾರವೇ ಅವ್ರನ್ನ ನಿವೃತ್ತಿ ನಂತರವೂ ಕೂಡ ಅನೇಕ ಹುದ್ದೆಗಳನ್ನು ಮುಂದುವರೆಸ್ತು. ಅವರಿಗೆ ಯಾವತ್ತೋ ಸನ್ಮಾನ ಸಲ್ಲಬೇಕಾಗಿತ್ತು, ಇವತ್ತಾದರೂ ಒಂದು ಸಂದಿದೆಯಲ್ಲ. ಮತ್ತು ಅವರು ಹಾಂ ಇವತ್ತಾದರೂ ಬಂದು ಆ ಸನ್ಮಾನ ಸ್ವೀಕಾರ ಮಾಡಿದ್ದಾರಲ್ಲ ಅಂಥೇಳಿ ನಮಗೆ ಸಂತೋಷ. ಸನ್ಮಾನ ಸ್ವೀಕರಿಸ್ತಕ್ಕಂಥ ಮಹಾಬಲೇಶ್ವರ ಭಟ್ರಿಗೆ, ಅನಂತ ಶರ್ಮರಿಗೆ, ಜನಾರ್ದನರಿಗೆ, ಟಿ ಶ್ಯಾಮ್ ಭಟ್ರಿಗೆ, ಎಮ್ ಆರ್ ಹೆಗಡೆ ಅವರಿಗೆ ಎಲ್ಲರಿಗೂ ಕೂಡ ಭಗವಂತನು ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯಗಳನ್ನು ಈ ಸಂಸ್ಕೃತ ವಾಂಗ್ಮಯಕ್ಕೆ ಸಮಾಜಕ್ಕೆ ಸೇವೆ ಸಲ್ಲಿಸತಕ್ಕಂಥ ಹೆಚ್ಚಿನ ಶಕ್ತಿಯನ್ನು ಕರುಣಿಸಲಿ. ನೀವೆಲ್ಲ ಬಹಳ ಹೊತ್ತಿನಿಂದ ಭಾಗವಹಿಸಿದ್ದೀರಿ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಶಂಕರ ಭಗವತ್ಪಾದರ ಬೆಳಗ್ಗೆ ಹೇಳಿದ ಮಾತೇನೆ ಕೊನೆ ಮಾತು. ಶಂಕರ ಭಗವತ್ಪಾದರ ಚಿತ್ರ ನಮ್ಮ ಮನೆಯೊಳಗೆ ಪ್ರವೇಶ ಮಾಡಲಿ, ಶಂಕರ ಭಗವತ್ಪಾದರ ತತ್ವ ನಮ್ಮ ಮನದಲ್ಲಿ ಆವೇಶಗೊಳ್ಳಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.